ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಇಂತಹ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಕಾರ್ಯಕ್ರಮದ ಒಂದು ಸಾರ್ಥಕತೆ ಪ್ರಾಯಶಃ ಇಲ್ಲಿದೆ ಅಂತಂದರೆ, ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರದ ಹೆಸರಾಂತ ವ್ಯಕ್ತಿಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ. ಆ ವ್ಯಕ್ತಿಗಳಿಂದ ಇವತ್ತು ಈ ಮಕ್ಕಳು ಪುರಸ್ಕೃತರಾಗ್ತಾ ಇದ್ದಾರೆ ಅನ್ನೋದೇ ಬಹುಶಃ ನಮ್ಮ ಜೀವನದ ಮತ್ತು ನೀವೆಲ್ಲರ ಜೀವನದ ಅತ್ಯಂತ ಏನೋ ಭಾಗ್ಯದ ಕ್ಷಣಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡವ್ರ ಬಗ್ಗೆ ಪತ್ರಿಕೆಗಳಲ್ಲಿ ಓದಿರ್ತೇವೆ, ಟಿವಿಗಳಲ್ಲಿ ನೋಡಿರ್ತೇವೆ, ಅಥವಾ ನಮ್ಮ ಎಷ್ಟೋ ಸಂದರ್ಭಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಅವರನ್ನು ನಾವು ಗಮನಿಸಿರ್ತೇವೆ. ಆದರೆ ಅಂಥವರೇ ನಮ್ಮ ಒಂದು ಜೀವನದ ಅತ್ಯಂತ ಪ್ರಮುಖವಾದ ಘಟ್ಟದಲ್ಲಿ ನಮ್ಮ ಸಂಭ್ರಮಕ್ಕೆ ಕಾರಣರಾಗ್ತಾರೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಸಾಧನೆಯನ್ನು ಕೊಂಡಾಡುವಂಥ ಒಂದು ಸಂದರ್ಭ ಒದಗಿ ಬರ್ತದೆ ಅಂತಂದರೆ ಪ್ರಾಯಶಃ ಅದಕ್ಕಿಂತ ಒಂದು ವಿಶೇಷವಾದಂಥ ಕ್ಷಣಗಳು ನಮಗೆ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಬಹಳಷ್ಟು ಮಕ್ಕಳು ಇಲ್ಲಿ ಪ್ರತಿಭಾವಂತರಿದ್ದಾರೆ. ಕನ್ನಡ ಭಾಷೆ ವಿಚಾರದಲ್ಲಿ ಬಂದಾಗ ದಕ್ಷಿಣ ಕನ್ನಡ ಮಾತ್ರವಲ್ಲ ಎಲ್ಲ ಕಡೆಯೂ ಕೂಡ ವಿಶೇಷವಾದಂಥ ಒಂದು ಮನ್ನಣೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಅವರು ಹೇಳ್ತಾರೆ ಕನ್ನಡದಲ್ಲಿ 125 ಮಾರ್ಕ್ಸ್ ತಗೊಳ್ಳೋದು ಕೆಲವರು ಬಹಳ ಕಷ್ಟವಾಗಿತ್ತು, ಅವಾಗ ಹುಡುಕಬೇಕಾಗಿತ್ತು 125ಕ್ಕೆ 125 ಎಷ್ಟು ಜನ ಮಕ್ಕಳು ತಗೊಳ್ತಾರೆ ಅಂತ. ಆದರೆ ಇವತ್ತು 400ಕ್ಕೂ ಹೆಚ್ಚು ಮಕ್ಕಳು SSLC ನಲ್ಲಿ 125ಕ್ಕೆ 125 ಅಂಕಗಳು ಗಳಿಸ್ತಾರೆ ಅಂತಂದರೆ ಅದು ಕನ್ನಡದ ಭಾಷೆಯ ಬಗ್ಗೆ ಅವರಿಗಿರ್ತಕ್ಕಂಥ ಒಂದು ಪ್ರೀತಿ ಮತ್ತು ಆ ಭಾಷೆಯ ಮೇಲೆ ಅವರು ಸಾಧಿಸಿರ್ತಕ್ಕಂಥ ಹಿಡಿತ, ಇದೆರಡೂ ಕೂಡ ಬಹಳ ಪ್ರಮುಖವಾದದ್ದು ಅಂತ ನನಗೆ ಅನಿಸುತ್ತೆ. ಕೇವಲ SSLC ಮಾತ್ರ ಅಲ್ಲ, PUC ಮತ್ತು ಕೆಲವು ಶಾಲೆಗಳು ಕನ್ನಡ ಮಾಧ್ಯಮದ ಶಾಲೆಗಳು ಮತ್ತು ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಲ್ಲಿ ಕನ್ನಡದಲ್ಲಿ ಅತ್ಯಂತ ವಿಶೇಷವಾದಂಥ ಸಾಧನೆ ಮಾಡಿರ್ತಕ್ಕಂಥ ಶಾಲೆಗಳ ಮುಖ್ಯಸ್ಥರುಗಳು ಕೂಡ ಇಲ್ಲಿದ್ದೀರಿ. ನಿಜಕ್ಕೂ ಇದು ಬಹಳ ಅತ್ಯಂತ ಅಪೂರ್ವವಾದಂಥ ಕ್ಷಣ. ಆ ಕಾರಣಕ್ಕಾಗಿ ನಾನು ಪೋಷಕರನ್ನು, ವಿದ್ಯಾರ್ಥಿಗಳನ್ನು ಹಾಗೂ ಎಲ್ಲ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಸಾಮಾನ್ಯವಾಗಿ ಈ ನಮ್ಮ ಒಂದು ಸಂದರ್ಭದಲ್ಲಿ ಪ್ರತಿಭೆಗಳನ್ನು ಗುರುತಿಸೋದು ಬಹಳ ಕಷ್ಟ, ಪ್ರತಿಭೆಯನ್ನು ಗುರುತಿಸಿ ಅವುಗಳನ್ನು ಪುರಸ್ಕಾರ ಮಾಡೋದು ಇನ್ನೂ ಬಹಳ ಕಷ್ಟದ ವಿಚಾರ. ಆದರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬಹಳ ಉತ್ತಮವಾದಂಥ ಆರೋಗ್ಯಕರವಾದಂಥ ಪರಂಪರೆ ಇರೋದನ್ನು ನಾನು ಬಹಳ ವರ್ಷಗಳಿಂದ ಗಮನಿಸ್ಕೊಂಡು ಬಂದಿದ್ದೀನಿ. ಪುರಸ್ಕೃತರು ಇಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರಬಹುದು, ಆದರೆ ಬಹಳಷ್ಟು ಜನ ಇದರಷ್ಟೇ ಸಾಧನೆಯನ್ನು ಮಾಡಿದಂಥ ಮತ್ತು ತಮಗೆ ಗೊತ್ತಿಲ್ಲದಾಗಿ ಎಲೆಮರೆ ಕಾಯಿಗಳಾಗಿ ಕನ್ನಡದ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಬಹಳಷ್ಟು ಮಂದಿ ಇದ್ದಾರೆ. ಅಂಥವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾದಂಥ ಅಗತ್ಯ ಇದೆ ಅಂತ ನಾನು. ಸೇರಿಸಿ ಅದ್ರ ನಂತರ ಅವನು ಮಾತಾಡೋದಿಲ್ಲ, ನಾನು ಹೇಳಿದೆ ಯಾಕೆ ಮಾತಾಡೋದಿಲ್ಲ ಅವನ್ನ,
ನನ್ ಮುಸುಕಿಲ್ಲ ಭಯಪಟ್ಟ ಕಲಿಕೆ ಕೊಟ್ಟ. ಒಂದ್ ದಿವಸ ಬಂದ ಮನೆಗೆ, ಕಾಲ್ ಪಾಪರ್ ಅಂತ ಬಹಳ ದೊಡ್ಡ ತಿಂಕರಿದ್ರು, ಚಿಂತಕ ಚಿಂತಕ ಅಂತ ಹೇಳುದು. ಅವನು ಏನ್ ಹೇಳಿದ್ದ ಗೊತ್ತಾ, ಅವನು ಬಹಳ ದೊಡ್ಡ ವಿಜ್ಞಾನಿ. ಅವ್ರು ಹೇಳಿದ, ನಾಲೆಜ್ ಅಡ್ವಾನ್ಸಸ್ ನಾಟ್ ಬೈ ರಿಪೀಟಿಂಗ್ ನೋನ್ ಥಿಂಗ್ಸ್ ಬಟ್ ಬೈ ರೆಫ್ಯೂಟಿಂಗ್ ಫಾರ್ ಡಾಗ್ಮಾಸ್. ಅಂತ ಈ ನಾ ವಿದ್ಯೆ ಅಂತ ಹೇಳುದು ಏನು, ಮುಂದೆ ಹೋಗುದು ಹೇಗೆ? ತಿಳಿದದಲ್ಲೇ ಭಯಪಡಕಂತ ಅದನ್ನೇ ಭಯಪಡಕಂತ ಅದನ್ನೇ ಭಯಪಡ ಮತ್ತೆ ಭಯಪಡ ಮಾಡೋದ್ರಿಂದ ಅಲ್ಲ, ಇದ್ದದಲ್ಲಿ ಏನೆಲ್ಲ ಹುಡುಕುಂಟು ಅದನ್ನು ತೆಗೆದು ಅದನ್ನು ಸರಿ ಮಾಡುವ ಪ್ರಯತ್ನ ಆಗಬೇಕು ಅಂತ. ಅದಕ್ಕೆ ನಾನು ಹೇಳಿದ್ರೆ ರೆಫ್ಯೂಟೇಟಿವ್ ರಿಸರ್ಚ್ ಅಂತ. ನಾವು ರಿಸರ್ಚ್ ಅಂತ ಹೇಳ್ತೇವೆ, ನಮ್ಮಲ್ಲಿ ಟ್ಯಾಕ್ಸ್ ಪೇಯರ್ಸ್ ಕೋಟ್ಯಾಂತರ ರೂಪಾಯಿ ವೇಸ್ಟ್ ಮಾಡ್ತಾರೆ ರಿಸರ್ಚ್ ಅಂತ. ವಿದ್ಯೆ ಏನು ಮಾಡಬೇಕು ಅಂತ, ಭಯಪಡ ಕಲಿಕಲ್ಲ, ಮನುಷ್ಯನನ್ನು ಮನುಷ್ಯ ಮಾಡಬೇಕು. ಇಂಗ್ಲೀಷಲ್ಲಿ ನಾನು ಯಾವಾಗ ಹೇಳೋದು, ಎಜುಕೇಷನ್ ಮಸ್ಟ್ ನಾಟ್ ಜಸ್ಟ್ ಬಿ ಎ ವೆನ್ಯೂ ಟು ಫೈಂಡ್ ಔಟ್ ವೆಲ್ದಿ ಚಾಲೆಂಜ್. ನಾವೆಲ್ಲ ಶಾಲೆಗೆ ಯಾಕೆ ಮಕ್ಕಳು ಕಳಿಸ್ಬೋದು, ತಂದೆ ತಾಯಿಗಳನ್ನು ಕೇಳಿ ಯಾಕೆ ಶಾಲೆಗೆ ಹೋಗುದು, ಅವ್ನು ದೊಡ್ಡ ಕೆಲಸ ಸಿಕ್ಕಬೇಕು, ದೊಡ್ಡ ಸಂಬಳ ಸಿಕ್ಕಬೇಕು ಅಂತ. ಅದಲ್ಲ, ನಾವು ಯಾಕೆ ಕಲಿಸ್ಬೇಕು, ಅವನು ಒಳ್ಳೆ ಮನುಷ್ಯನಾಗಬೇಕು, ಒಬ್ಬ ಸಜ್ಜನಾಗಬೇಕು, ಒಬ್ಬ ಒಳ್ಳೆಯ ಸತ್ಪ್ರಜೆ ಆಗಬೇಕು, ಈ ದೇಶದಲ್ಲಿ ಒಳ್ಳೆಯ ಕೆಲಸ ಆಗಬೇಕು, ಈ ದೇಶ ಮುಂದೆ ಬರಬೇಕು, ನಾವು ದೇಶದಲ್ಲಿ ಮುಂದೆ ಹೋಗಬೇಕು ಅದರೊಟ್ಟಿಗೆ. ಇದಕ್ಕೆ ಹೇಳೋದು ನಿಜವಾದ ವಿದ್ಯಾಭ್ಯಾಸ ಅಂತ. ಅಂಥ ವಿದ್ಯೆಯನ್ನು ನಾವು ಇಲ್ಲಿ ಮಾಡಬೇಕು. ಯಾಕಂದರೆ ದಕ್ಷಿಣ ಕನ್ನಡ, ಈಗ ನಮ್ಮ ರವಿಯವರು ಹೇಳಿದ್ರು, ನನಗೆ ದಕ್ಷಿಣ ಕನ್ನಡ ಚೆನ್ನಾಗಿ ಗೊತ್ತು, ನಾನು ಈಗ 80 ವರ್ಷ ಆಗ್ತಾ ಬರ್ತೇನೆ. ದಕ್ಷಿಣ ಕನ್ನಡದಲ್ಲಿ ಚಿಂತಕರಿದ್ರು ಮುಂಚಿನ ಕಾಲದಲ್ಲಿ, ನನಗೆ ಈಗ ಗೊತ್ತು, ಚಿಂತಕರು ನಮ್ಮ ಮಾಸ್ಟರ್ಗಳೆಲ್ಲ ಚಿಂತಕರು, ಭಯಪಡ ಕಲಿಯವರಲ್ಲ. ಅಂಥ ಚಿಂತಕರನ್ನು ಇದ್ದ ದೇಶ ನಮ್ಮ ಜಿಲ್ಲೆಯಲ್ಲಿ ನಮಗೆ ಚಿಂತಕರಬೇಕು, ಚಿಂತಕರಬೇಕು. ಶಾಲೆಗೆ ಹೋದ ಏನು ಕೆಲಸ ಗೊತ್ತಾ, ನಾನು ಹೇಳ್ತೇನೆ, ಶಾಲೆ ಈ ವಿದ್ಯಾಭ್ಯಾಸ ನಾವು ಅಂತ ಹೇಳ್ತೇವೆ ಬಂದಮೇಲೆ, ಇದು ಎಲ್ಲಿಂದ ಬಂದದ್ದು, 18ನೇ ಶತಮಾನದ ಬ್ರಿಟನ್ನಿಂದ. ಅಲ್ಲಿ ಏನಾಯ್ತು, 18ನೇ ಶತಮಾನದಲ್ಲಿ ಇಂಡಸ್ಟ್ರಿಯಲೈಸ್, ಇಂಡಸ್ಟ್ರಿಗೆ ಅವರಿಗೆ ಜನ ಬೇಕು ಕೆಲಸ ಮಾಡಲಿಕ್ಕೆ. ಆ ಅಷ್ಟಾದ್ರೆ ಮಾತ್ರ ಅವಾಗ ಆಗ್ಬೋದು. ಏನು ಅಂದರೆ, ನಾನು ಮೇಲೆ ಹೋದ ಹಾಗೆ ನಾನು ಹಂಬಲ್ ಆಗಬೇಕು. ಈಗ ನಮ್ಮ ರವಿಯವರು ಹೇಳಿದ ಹಾಗೆ, ವಿದ್ಯೆ ಅಂದರೆ ಏನು ಗೊತ್ತಂದ್ರೆ, ಅಹಂಕಾರ ಅಲ್ಲ, ವಿದ್ಯೆ ಅಂದರೆ ಹ್ಯುಮಿಲಿಟಿ. ನಾನು ಯಾವಾಗಲೂ ಯಾರಿಗೆ ರೆಸ್ಪೆಕ್ಟ್ ಕೊಡೋದು, ಒಂದು ಪೇದೆ ಆದರೆ ತೊಂದರೆ ಇಲ್ಲ, ಅವನಿಗೆ ದೊಡ್ಡ ವಿದ್ಯೆ ಉಂಟು, ದೊಡ್ಡ ಆಫೀಸರ್ಗೆ ಅವರು ಅಹಂಕಾರ ಬಂದರೆ ಅವನಿಗೆ ವಿದ್ಯೆ ಇಲ್ಲ. ಹಾಗಾಗಿ ನಾನು ಯಾವಾಗ ಯಾರಿಗೆ ಯಾವಾಗ ನೋಡೋದು, ಯಾರಲ್ಲಿ ಆ ವಿನಯ ಉಂಟು ಅವನು ನಿಜವಾಗಿ ವಿದ್ಯಾವಂತ, ಯಾರೆಲ್ಲ ತಿಳ್ಕೊಳ್ಳುವ ಶಕ್ತಿ ಉಂಟು ಅವನು ವಿದ್ಯಾವಂತ. ಎಷ್ಟು ಅದು ಒಳ್ಳೆ ಪದ್ಯ ಬರ್ತಾರೆ ನೋಡಿ ಅವರು ಕವಿಗಳು, ಅದನ್ನು ನಾವು 3ನೇ ಕ್ಲಾಸ್ನಲ್ಲಿ ಕಲಿಸಿ ಮಕ್ಕಳಿಗೆ ಅದನ್ನು ತಿಳಿ ಹೇಳಿದೆ, ಅದರ ಅರ್ಥ ಏನು ಅಂತ ಹೇಳಿದೆ, ಅದನ್ನು ಹಾಳು ಮಾಡಿದೆ ನಾವು. ಅದು ಬೇಡ, ನಾವು ಅದನ್ನು ಸರಿ ಮಾಡಬೇಕು. ಮತ್ತೆ ರಾಗಿ ಸಿಕ್ಕಿದ್ದು 100ರಲ್ಲಿ ಸಿಕ್ಕಿದ ಕಲ್ಲ, ನಮ್ಮ ಕಾಲದಲ್ಲಿ ಒಂದು 70ರಿಂದ ಬೇರೆ ಸಿಕ್ಕಿದ ದೊಡ್ಡ ಮಾರು, ಬಹಳ ದೊಡ್ಡ ಮಾರು. 70 75 ಸಿಕ್ಕಿದ್ರೆ ಅದು ಅವನು ಸೂಪರ್. ಈಗಾಗಲ್ಲ, 100ರಲ್ಲಿ ಸಿಕ್ಕಲೇಬೇಕು. ಒಬ್ಬವನು ಒಣಕೇಲಿ ಹೊಡೆದಳು, ಒಣಕೇಲಿ ಒಬ್ಬ ಹೊಡೆದಳು ಸೊನ್ನೆ. ದೊಡ್ಡ ದೊಡ್ಡ ವಿಜ್ಞಾನಿಗಳು, ದೊಡ್ಡ ದೊಡ್ಡ ಚಿಂತಕರು ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ, 5ನೇ SSC ಕೂಡ ಪಾಸ್ ಆಗಲಿಲ್ಲ. ಬೇಡ, ನಿಮಗೊಂದು ಹತ್ತಿರದ ಒಂದು ಉದಾಹರಣೆ ಹೇಳ್ತೀನಿ. ಆರ್ ಕೆ ನಾರಾಯಣ್ ಕೇಳಿದ್ದೀರ? ಆರ್ ಕೆ ನಾರಾಯಣ್ ಬಹಳ ದೊಡ್ಡ ಇಂಗ್ಲೀಷ್ನಲ್ಲಿ ರೈಟರ್, ಅವರು ಇಲ್ಲಿ ಮಾಲ್ಗುಡಿ ಟೇಸ್ ಅಂತ ಬರ್ತಿದ್ರು ಮೈಸೂರಿನವ್ರ ಹತ್ರ. ಆರ್ ಕೆ ನಾರಾಯಣ್ ಅವರು 7th ಸ್ಟ್ಯಾಂಡರ್ಡ್ ಅಲ್ಲಿ ಇಂಗ್ಲೀಷ್ನಲ್ಲಿ ಫೇಲ್, ಎಷ್ಟು ಸಲ 3 ಸಲ ಫೇಲ್. ಕಡೆಗೆ ಈಗ ಅವರು ಮತ್ತೆ ಹೋಗಿ ಇಂಗ್ಲೀಷ್ನಲ್ಲೇ ನವೆಂಬರ್ ಶುರು ಮಾಡಿದ್ರು. ಎಲ್ಲಿವರೆಗೆ ಅಂದ್ರೆ, ಇವತ್ತು ಆರ್ ಕೆ ನಾರಾಯಣ್ ಇಸ್ ಕನ್ಸಿಡರ್ಡ್ ಟು ಬಿ ದ ಬೆಸ್ಟ್ ನಾನ್ ಕಾಕೇಶಿಯನ್ ಇಂಗ್ಲೀಷ್ ರೈಟರ್ ಇನ್ ದ ವರ್ಲ್ಡ್. ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಎಲ್ಲಿಗೂ ಬೇಕಾಗಿದ್ದವು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಕೇಳಿಯೂ ಕೇಳದೆಯೂ ಕೊಡ್ತಾ ಇದ್ದವರು. ಅದರಿಂದೇ ಬಹುಶಃ ನಾವು ಪರಿಪಾಲವು ಬೆಳೆಯುವುದಕ್ಕಾಯಿತು. ಇಲ್ಲಿ ಬಹುಶಃ ರವಿಯವರು ಅಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಅಂತ ನಾನು ನೋಡಿದೆ. ಈ ಜಿಲ್ಲೆಗೆ ಏನು ಅಗತ್ಯ, ಇಲ್ಲಿ ಏನು ಆಗ್ತಾ ಇದೆ, ಅದನ್ನು ಪ್ರೊಫೆಸರ್ ರವಿಯವರು ಕೂಡ, ಡಾಕ್ಟರ್ ರವಿಯವರು ಕೂಡ ಇಲ್ಲಿ ಮಾಡ್ತಾ ಇರೋದನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಆಶ್ಚರ್ಯ ಹೇಳಿದ್ರೆ, ನಮ್ಮ ಕಲ್ಪೂರು ಕೂಡ ಕನ್ನಡದ ಬೆಳವಣಿಗೆಗೆ ಅಥವಾ ಕನ್ನಡದ ಉದಾಹರಣೆಗೆ ಏನು ಬೇಕಾದರೂ ಹಾಗೆ ಮಾಡ್ತಾ ಇದ್ದಾರೆ. ಬೇಕಿದ್ರು ಬೇಡದಿದ್ರು ಅವರಿಗೆ ತೃಪ್ತಿ ಆಗುವ ಹಾಗೆ ಅವರು ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾಗಿ ನನಗೆ ತಿಳಿಯುವಂತಹ ಒಂದು ವಿಶೇಷ ಅಂತ ನಾನು ಹೇಳಬೇಕೇನೆ. ನಾವಾದರೂ ಅಷ್ಟೇ ಕನ್ನಡದಲ್ಲಿ ಕಂಪ್ಯೂಟರ್ಗಳಿಗೆ ಕನ್ನಡ ಮಾತ್ರ ಕಲಿಸಿದ್ದಲ್ಲ, ಭಾರತದ ಎಲ್ಲ ಭಾರತೀಯ ಭಾಷೆಗಳನ್ನು ಕೂಡ ಕನ್ನಡಕ್ಕೆ
ಕಂಪ್ಯೂಟರ್ಗೆ ಸೇರಿಸಿಕೊಳ್ಳುವಂಥ ಸಾಧ್ಯ ಆದ್ದು ನನ್ನ ಅಲ್ಪ ಪ್ರಯತ್ನದಿಂದ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ. ಇದೇನು ದೊಡ್ಡ ಮಹಾಕಾರ್ಯ ಏನಾದ್ರೆ ತೊಡಗಿಸಿಕೊಂಡಾಗ ಎಲ್ಲ ನೆಲೆಗಳಲ್ಲೂ ಯಾವುದೇ ರೀತಿ ಅಗ್ರಶ್ರೇಣಿಯಲ್ಲಿದ್ದರೂ ಕುಪ್ತರಾಗಿ ಕಾಣುವಂಥ ಒಂದು ಮನೋಭೂಮಿಕೆ ನಮ್ಮದಾಗ್ತದೆ, ಮನೋಸ್ಥಿತಿ ನಮ್ಮದಾಗ್ತದೆ. ಅದರ ಅರ್ಥ ಏನು ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಡಿಪ್ರೆಷನ್, ಅದಲ್ಲ ಅಂದರೆ ಮನಸ್ಥೈರ್ಯವನ್ನು ಕಳೆದುಕೊಳ್ಳುವಂಥದ್ದಲ್ಲ. ಮನಸ್ಸ ನಮ್ಮ ಜೀವನದ ಮುಂದುವರಿಕೆಗೆ ಒಂದಷ್ಟು ಮಾರ್ಗದರ್ಶಿ ಸೂತ್ರದ ಧಾಟಿಯಲ್ಲಿ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ತಾ ಮುಂದಕ್ಕೆ ಹೋಗುವ ಪ್ರಯತ್ನಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥ ಪ್ರಕ್ರಿಯೆ ಬಹುಶಃ ಅದು ಇಲ್ಲಿ ಸಾಧ್ಯವಾಗಿದೆ ಅಂತ ನಾನು ಭಾವಿಸುತ್ತೇನೆ. ಡಾಕ್ಟರ್ ಬಿ ಎಂ ಹೆಗಡೆಯವರ ಮಾತುಗಳಲ್ಲಿ ನಮಗೆ ಕೆಲವೊಮ್ಮೆ ಏನೋ ಇದೇನು ಇವರು ಹೇಳ್ತಾರೆ ಅಂತ ಅನಿಸಿದ್ರು, ಚಿಕಿತ್ಸಕ ಮನೋಭೂಮಿಕೆಯಿಂದ ಭಾರತೀಯ ಶೈಕ್ಷಣಿಕ ವ್ಯವಸ್ಥೆಯನ್ನು ಅವರು ಒಂದರ್ಥದಲ್ಲಿ ವಿಡಂಬನಾತ್ಮಕವಾಗಿ ಸಕಾರಾತ್ಮಕವಾಗಿ ಮಾರ್ಗದರ್ಶನ ಮಾಡ್ತಾ ಪಾಲಕ ಪೋಷಕ ಬಂಧುಗಳಿಗೆ ಒಂದು ಮಾರ್ಗದರ್ಶನ ನೀಡಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ದಿಶೆಯನ್ನು ಅವರು ಕೊಟ್ಟಿದ್ದಾರೆ, ಹೊಸ ದಿಶೆಯನ್ನು ಕೊಟ್ಟಿದ್ದಾರೆ. ನೀವು ಕೇಂದ್ರಾಡಳಿತ ಆಗಬೇಕು, ನೀವು ಐನ್ಸ್ಟೀನ್ರಂತೆ ಆಗಬೇಕು, ನೀವು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು, ನೀವು ಕುವೆಂಪುವರಾಗಬೇಕು. ಹೀಗೆ ಅಂದರೆ ಅರ್ಥ ನಿಮ್ಮ ಸಾಧನೆ 100ಕ್ಕೆ 100% ಅಂಕದಲ್ಲಿ ಮಾತ್ರ ಅಲ್ಲ, ನಿಮ್ಮ ಸಾಧನೆ ಅದು ನಿಮ್ಮನ್ನು ಬೆಳಗಿಸ್ತಾ ಬೆಳಕಾಗ್ತಾ ಅರಳುವನು ರವಿ ಅರಳುವನು ಅಂತ ಹೇಳ್ತಾರಲ್ಲ, ನೀವು ಬೆಳಕಾಗ್ತಾ ನಿಮ್ಮ ಕುಟುಂಬಕ್ಕೆ ಮಾತ್ರ ಬೆಳಕಲ್ಲ, ನಿಮ್ಮ ಗ್ರಾಮಕ್ಕಲ್ಲ, ಈ ರಾಷ್ಟ್ರದ ಬೆಳಕಾಗಿ ನೀವು ಪರಿವರ್ತಿತ ಆಗಬೇಕು ಅಂತ ಹೇಳುವ ಚಿಂತನೆ ಇದೆಯಲ್ಲ ಬಂಧುಗಳೆಲ್ಲ.